ಇದೇ ರೀತಿ ಏನಾದರೂ ನಿಮ್ಮ ಮನೆಯಲ್ಲಿರುವ ಹೆಣ್ಣು ಮಗಳಿಗೆ ಆಗಿದ್ರೆ ನೀವೇನು ಮಾಡ್ತಿದ್ರಿ? ಒಡನಾಡಿಗೆ ಯಾವುದೇ ಬಂದಂಥ ಕೇಸ್ಗಳು ಇಲ್ಲಿವರೆಗೂ ಪರಿಹಾರವಾಗದೆ ಹೋಗೇ ಇಲ್ಲ. ಅಮರಣಾಂತ ಉಪವಾಸ ಧ್ಯಾನ ಸತ್ಯಾಗ್ರಹ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡ್ತೀವಿ. ಬಹುಶಃ ಆ ಕಾಲಘಟ್ಟದ ಬುದ್ಧರು ಈಗಿಲ್ಲ, ಆಗಿನ ಅಂಗುಲಿಮಾಲರು ಈಗ ಇಲ್ಲ. ನಾನು ಸತ್ತೋದ್ರೆ ಅಳೋದಕ್ಕೆ ಒಬ್ಬರು ಇಬ್ಬರು ಇಲ್ಲ. ತಾಯಿ ಕುಸುಮಾವತಿಯವರಲ್ಲಿ ನಾನು ಕ್ಷಮೆಯನ್ನು ಕೇಳ್ತೇನೆ. ಯಾಕೆಂದರೆ 11 ವರ್ಷಗಳಾದರೂ ಕೂಡ ನಮಗೆ ಅವರ ಮಗಳಿಗೆ ನ್ಯಾಯ ಕೊಡಿಸುವಂಥ ಒಂದು ಪರಿಸ್ಥಿತಿಯಾಗಲಿ ಅಥವಾ ಪ್ರಯತ್ನಗಳಂತೂ ಆಗಿದೆ. ಆ ಪ್ರಯತ್ನಗಳಲ್ಲಿ ಸಫಲರಾಗದೇ ಇರೋದು ಎಲ್ಲೋ ನಮ್ಮದು ಕೂಡ ತಪ್ಪು ಅಂತೇಳಿ ನಾನು ಭಾವಿಸ್ಕೊಳ್ತೀನಿ. ಎರಡನೇದಾಗಿ ಎಲ್ಲರೂ ಕೂಡ ಹಿರಿಯರೆಲ್ಲರೂ ಮಗಳು ಸೌಜನ್ಯ ಬಗ್ಗೆ ಮಾತನಾಡುವಾಗ ಹೆಚ್ಚು ವಿಷಯಗಳನ್ನ ಹೇಳಿದ್ರು. ಅದು ಕೇಳ್ತಾ ನಿಜವಾಗ್ಲೂ ನನಗೆ ತುಂಬ ದುಃಖ ಆಯಿತು, ತುಂಬ ನೋವಾಯಿತು. ಅದರಲ್ಲೂ ತಾಯಿ ಕುಸುಮಾವತಿಯವ್ರಿಗಂತೂ ಅದೆಷ್ಟು ನೋವಾಗಿದೆ ಗೊತ್ತಿಲ್ಲ, ಅದಕ್ಕಿಂತ ಹೆಚ್ಚು ನಮಗೆಲ್ಲರಿಗೂ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೀನಿ. ನಿಮ್ಮೆಲ್ಲರಿಗೂ ಕೇಳುವ ಒಂದು ಪ್ರಶ್ನೆ, ಇದೇ ರೀತಿ ಏನಾದರೂ ನಿಮ್ಮ ಮನೆಯಲ್ಲಿರುವ ಹೆಣ್ಣು ಮಗಳಿಗೆ ಆಗಿದ್ರೆ ನೀವೇನು ಮಾಡ್ತಿದ್ರಿ? 2500 ವರ್ಷಗಳ ಹಿಂದೆ 999 ಕೊಲೆ ಮಾಡಿದಂಥ ಅಂಗುಲಿಮಾಲರನ್ನು ಬದಲಾವಣೆ ಮಾಡೋದಕ್ಕಾಗಿ ಭಗವಾನ್ ಬುದ್ಧರು ಬರಿಗಾಲಲ್ಲಿ ನಡೆದು ಕಾಡಿಗೆ ಹೋಗಿ ಅಂಗುಲಿಮಾಲರನ್ನು ಬದಲಾವಣೆ ಮಾಡಿದ್ರು. ಬಹುಶಃ ಆ ಕಾಲಘಟ್ಟದ ಬುದ್ಧರು ಈಗಿಲ್ಲ, ಆಗಿನ ಅಂಗುಲಿಮಾಲರು ಈಗ ಇಲ್ಲ. ಆದರೆ ಭಗವಾನ್ ಬುದ್ಧರ ಮೈತ್ರಿ, ಕರುಣೆ, ಶಾಂತಿ ಎಲ್ಲವನ್ನು ಒಳಗೊಂಡಂತೆ ನನ್ನ ಹಿರಿಯ ಸಹೋದರರು ಸ್ಟ್ಯಾನ್ಲಿ ಸರ್ ಮತ್ತು ಪರಶುರಾಮ್ ಸರ್ ಅವ್ರ ಜೊತೆ ಈಗಾಗಲೇ ಸಾಕಷ್ಟು ಚರ್ಚೆ ಮಾಡಿದ್ದೀವಿ. ಇನ್ನು 10 ದಿನದ ಒಳಗಡೆ ಒಡನಾಡಿಯಿಂದ ಮಗಳು ಸೌಜನ್ಯ ಸಮಾಧಿವರೆಗೆ ಮೌನ ಪಾದಯಾತ್ರೆ ಮಾಡ್ತಾ ಅಲ್ಲಿ ಹೋದ ನಂತರ ಆ ಸಮಾಧಿಯ ಮುಂದೆ ಎಷ್ಟು ದಿವಸ ಆಗತ್ತೆ ಗೊತ್ತಿಲ್ಲ, ಅಮರಣಾಂತ ಉಪವಾಸ ಧ್ಯಾನ ಸತ್ಯಾಗ್ರಹ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಕಷ್ಟ ಆಗುತ್ತೆ, ಸುಮಾರು 260 ಕಿಲೋಮೀಟರ್ ನಡೀಬೇಕು, ಅಲ್ಲಿ ಹೋಗಿ ಕುಳಿತುಕೊಳ್ಬೇಕು. ಒಂದು ರೀತಿ ಹೃದಯ ತುಂಬಿ ಬರೋದು ಏನಂತಂದರೆ ನಮ್ಮ ಮಹೇಶ್ ಶೆಟ್ಟಿ ಸರ್ ಅವರು ಇಷ್ಟು ವರ್ಷಗಳ ಕಾಲ ಈ ಕೇಸ್ನ ಜೀವಂತವಾಗಿಟ್ಟಿದ್ದಾರಲ್ಲ, ಇದು ಭಾಳ ದೊಡ್ಡದು. ಅವ್ರು ಹೇಳಿದ್ರು ಎಂಥ ಬದಲಾವಣೆ ಅಂತಂದರೆ 10 ವರ್ಷಗಳಲ್ಲಿ ಇನ್ಯಾವುದೋ ಅತ್ಯಾಚಾರ ಆಗದೇ ಹತ್ಯೆ ಆಗಲಿಲ್ವಲ್ಲ, ಅದು ಸಾಮಾಜಿಕ ಬದಲಾವಣೆ ಅಲ್ವಾ ಅಂತ. ಹೌದು, ಅದು ನಿಜವಾದ ಬದಲಾವಣೆನೆ. ಅದಕ್ಕೆ ನಾವು ಮಹೇಶ್ ಶೆಟ್ಟಿಯವರಿಗೆ ಮತ್ತು ಅವರ ಸಂಗಡಿಗರಿಗೆ ಎಲ್ಲರೂ ಕೂಡ ನಾವು ಶ್ಲಾಘನೆ ಮಾಡುತ್ತಾ, ಮಹೇಶ್ ಶೆಟ್ಟಿ ಸರ್ ಹೇಳ್ತಾ ಇರ್ತಾರೆ ಆಗಾಗ, ನೀವು ಸತ್ಯವನ್ನು ಹೇಳೋದಕ್ಕೆ ಹೊರಟ್ರೆ, ವಿರುದ್ಧವಾಗಿ ಹೊರಟ್ರೆ ನಿಮ್ಮ ಮೇಲೆ ಲಾರಿ ಹರಿಸಿ ಸಾಯಿಸ್ಬಿಡ್ತಾರೆ ಅಂತ. ಹೌದಾ? ಹೌದಾ? ಪರವಾಗಿಲ್ಲ, ಅದನ್ನು ಒಂದು ನೋಡುವ. ಯಾಕೆ ಅಂತಂದರೆ ನನಗೆ ನಿಮ್ಮ ಹಾಗೆ ನಿಮಗಿರುವ ಹಾಗೆ ಸಂಸಾರಗಳಿಲ್ಲ, ಅಲ್ಲ ಸಂಸಾರವಿಲ್ಲ, ಹೆಂಡತಿ ಮಕ್ಕಳಿಲ್ಲ. ನಾನು ಸತ್ತೋದ್ರೆ ಅಳೋದಕ್ಕೆ ಒಬ್ಬರು ಇಬ್ಬರು ಇಲ್ಲ. ಇಲ್ಲಿವರೆಗೆ ಒಡನಾಡಿಗೆ ಯಾವುದೇ ಬಂದಂಥ ಕೇಸ್ಗಳು ಇಲ್ಲಿವರೆಗೂ ಪರಿಹಾರವಾಗದೆ ಹೋಗೇ ಇಲ್ಲ. ಇಲ್ಲಿ ಬರುವ ಎಲ್ಲ ಕೇಸ್ಗಳಿಗೂ ಪರಿಹಾರ ಸಿಕ್ಕಿದೆ, ಹಾಗೆ ಮಗಳು ಸೌಜನ್ಯಗಳಿಗೂ ಪರಿಹಾರ ಸಿಕ್ಕೇ ಸಿಗುತ್ತೆ. ಮಹೇಶ್ ಶೆಟ್ಟಿಯವರೇ ಇನ್ಮೇಲೆ ನೀವು ಇಷ್ಟೇ ಜನ ಅಂತ ಅನ್ಕೊಂಬಿಡಿ, ಸಾವಿರಾರು ಜನ ಬರ್ತಾರೆ ಇಡೀ ರಾಜ್ಯ. ಈಗಾಗಲೇ ಡೆಲ್ಲಿನಲ್ಲೂ ಕೂಡ ಇದ್ರ ಬಗ್ಗೆ ಪ್ರತಿಭಟನೆ ಆಗಿದೆ ಡೆಲ್ಲಿನಲ್ಲಿ. ಹಾಗಾಗಿ ನಾವೆಲ್ಲರೂ ನಿಮ್ಮ ಜೊತೆ ಇರ್ತೀವಿ. ಇನ್ನು 10 ದಿನದ ಒಳಗಡೆ ಎಲ್ಲರ ಜೊತೆನೂ ಚರ್ಚೆ ಮಾಡಿ, ಒಡನಾಡಿಯಿಂದನೇ ಪ್ರಾರಂಭ ಆಗಿದೆ, ಹಾಗಾಗಿ ಒಡನಾಡಿಯಿಂದನೇ ಪಾದಯಾತ್ರೆ ಮಾಡಿ, ಮೌನ ಪಾದಯಾತ್ರೆ ಮಾತಾಡೋದಕ್ಕೆ ಅಂತ ಹೇಳಿದಾರಲ್ಲ ಮಹೇಶ್ ಶೆಟ್ಟಿಯವರು, ಮಾತಾಡಿ ಮಾತಾಡಿ ಸುಸ್ತಾಗಿ, ಮಾತನಾಡೋದು ಬೇಡ. ಒಡನಾಡಿಯಿಂದ ಹೊರಟು ಸುಳ್ಯ, ಪುತ್ತೂರು, ಹಾಗೆ ಸೌಜನ್ಯ ಮಗಳ ಸಮಾಧಿ ಹತ್ರ ಹೋಗೋಣ. ಇದು ಯಾರು ವಿರುದ್ಧವಾಗಿ ಮಾಡ್ತಾ ಇಲ್ಲ, ನೀವು ಯಾರು ಹಾಗೆ ಅನ್ಕೊಂಬೇಡಿ. ಯಾವುದೇ ಒಂದು ಸ್ಥಳ ಅಥವಾ ಯಾವುದೇ ಒಂದು ಮಠ ಯಾವುದ್ರ ವಿರುದ್ಧ ಮಾಡ್ತಾ ಇಲ್ಲ, ಆ ಮಗಳಿಗೆ ನ್ಯಾಯ ಸಿಗಲಿ ಅಂತೇಳಿ ಮಾಡ್ತಾ ಇರೋ ಕೆಲಸ ಅಷ್ಟೆ. ಹಾಗಾಗಿ ನಿಮಗೆ ಎಷ್ಟು ಜನ ನಮ್ಮ ಜೊತೆ ಬರೋಕ್ಕಾಗತ್ತೆ ಬನ್ನಿ, ಬೈಕಲ್ಲಿ ಬನ್ನಿ, ಕಾರಲ್ಲಿ ಬನ್ನಿ, ನಡ್ಕೊಂಡಾರು ಬನ್ನಿ, ಹೇಗೆ ಬರ್ತೀರೋ ಬನ್ನಿ. ದಯವಿಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಳ್ಳೋಣ. ಹೇಗಾದ್ರೂ ಮಾಡಿ ಮಾಡಲೇಬೇಕು. ಈ ಬಾರಿ ಅಂತೂ ಮತ್ತಿನ್ನೊಂದು ಪ್ರಯತ್ನ ಬೇಡ, ಇದೇ ಕೊನೆಯ ಪ್ರಯತ್ನವಾಗಲಿ. ಈ ಮಗಳ ಸೌಜನ್ಯ ಮಗಳ ಈ ಕೇಸ್ ಏನಿದೆ ಇಲ್ಲಿಗೆ ಅಂತ್ಯವಾಗಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.